ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನು ನಿರ್ವಹಿಸುತ್ತದೆ. ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂಥ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ನುವಂಥ ಸಂಸ್ಥೆ ಏನಿದೆ ಇದು 1978ರಿಂದ ಪ್ರತಿ ವರ್ಷ ಪ್ರಕಟಣೆಯನ್ನು ಮಾಡುತ್ತೆ. ಮ್ಯಾಸ್ಟ್ರಿಚ್ಟ್ ಒಪ್ಪಂದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದು 1991ರಲ್ಲಿ ಐರೋಪ್ಯ ಒಕ್ಕೂಟಗಳೇನಿದ್ದಾವೆ ಅವು ಮಾಡಿಕೊಂಡಂತಹ ಒಪ್ಪಂದವನ್ನು ಮ್ಯಾಸ್ಟ್ರಿಚ್ ಒಪ್ಪಂದ ಅಂತ ಕರಿತೀವಿ. 1985ರಲ್ಲಿ ಸಾರ್ಕ್ನ ಮೊದಲ ಶೃಂಗಸಭೆ ನಡೆದಂತಹ ಸ್ಥಳ ಯಾವುದು? ಸರಿಯಾದಂತಹ ಉತ್ತರ ಢಾಕಾ. ಬಾಂಗ್ಲಾದೇಶದ ರಾಜಧಾನಿಯಾದಂಥ ಢಾಕಾದಲ್ಲಿ 1985ರ ಡಿಸೆಂಬರ್ 7 ಮತ್ತು 8ನೆಯ ದಿನಾಂಕದಂದು ಈ ಒಂದು ಸಾರ್ಕ್ನ ಮೊದಲ ಶೃಂಗಸಭೆ ನಡೆಯುತ್ತೆ. ಇದರಲ್ಲಿ ಬಾಂಗ್ಲಾದೇಶ, ಮಾಲ್ಡೀವ್ಸ್, ಪಾಕಿಸ್ತಾನ, ಶ್ರೀಲಂಕಾ, ಭೂತಾನ್, ನೇಪಾಳ ಮತ್ತು ಭಾರತದ ಪ್ರಧಾನಮಂತ್ರಿಯು ಕೂಡ ಭಾಗವಹಿಸಿದ್ದರು. ಇದರಲ್ಲಿ ಯಾವುದು ಹುಲಿ ಸಂರಕ್ಷಿತ ಧಾಮವಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ವಾಲ್ಮೀಕಿ, ಹಜಾರಿಬಾಗ್, ಬಂಡಿಪುರ್ ಕರ್ನಾಟಕ, ನಾಗಾರ್ಜುನ ಸಾಗರ, ಶ್ರೀಶೈಲಂ, ಪೆಂಚ್, ಗೆರ್ವಾಲ್. ಇದರಲ್ಲಿ ಹುಲಿ ಸಂರಕ್ಷಿತ ರಾಷ್ಟ್ರೀಯ ಅಭಯಾರಣ್ಯಗಳು ಯಾವುವು ಅಂತ ನೋಡೋದಾದರೆ ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ, ಅಂದರೆ ಎಲ್ಲವೂ ಕೂಡ ಹುಲಿ ಸಂರಕ್ಷಿತ ಧಾಮಗಳಾಗಿದ್ದಾವೆ. ನೊಮ್ಯಾಡಿಕ್ ಎಲಿಫೆಂಟ್ ಯಾವುದರ ನಡುವಿನ ಮಿಲಿಟರಿ ಕಸರತ್ತಾಗಿದೆ, ಅಂದರೆ ಯಾವ ದೇಶಗಳ ನಡುವೆ ನಡೆದಂತಹ ಮಿಲಿಟರಿ ಸಮರಾಭ್ಯಾಸದ ಹೆಸರಾಗಿದೆ? ಸರಿಯಾದ ಉತ್ತರ ಭಾರತ ಮತ್ತು ಮಂಗೋಲಿಯಾದ ನಡುವೆ ನಡೆದಂತಹ ಮಿಲಿಟರಿ ಸಮರಾಭ್ಯಾಸದ ಹೆಸರು ನೊಮ್ಯಾಡಿಕ್ ಎಲಿಫೆಂಟ್ ಆಗಿದೆ. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಯಾವುದು? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಕರ್ನಾಟಕದ ಗಂಗಾವತಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಪದ್ಮಶ್ರೀ ಗೌರವವನ್ನು ಪಡೆದಂತಹ ಭಾರತದ ಮೊದಲ ಅಭಿನೇತ್ರಿ ಯಾರು? ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಮೊದಲ ಅಭಿನೇತ್ರಿ ನರ್ಗಿಸ್ ದತ್. ಈಗಿನ ಖ್ಯಾತ ಬಾಲಿವುಡ್ ನಟರಾದಂತಹ ಸಂಜಯ್ ದತ್ ಅವರ ತಾಯಿಯಾಗಿದ್ದು ಇವರು ಮೊಟ್ಟ ಮೊದಲ ಬಾರಿಗೆ ಪದ್ಮಶ್ರೀ ಗೌರವವನ್ನು ಪಡೆದಂತಹ ಅಭಿನೇತ್ರಿಯಾಗಿದ್ದಾರೆ. ಈ ಕೆಳಗಿನ ಯಾವ ದೇಶದಲ್ಲಿ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವಾಗಿಲ್ಲ? ನೀಡಿರುವಂಥ ಆಯ್ಕೆಗಳನ್ನು ಗಮನಿಸಿದಾಗ ಆಸ್ಟ್ರೇಲಿಯಾ, ಶ್ರೀಲಂಕಾ, ಚೀನಾ ಮತ್ತು ಜಪಾನ್. ಹಾಗೆಯೇ ಭಾರತದಲ್ಲಿ ಉಗಮಿಸಿದಂಥ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವನ್ನು ಪಡೆದುಕೊಂಡಿದ್ದು ಶ್ರೀಲಂಕಾ, ಚೀನಾ ಮತ್ತು ಜಪಾನ್ನಲ್ಲಿ. ಹಾಗಾಗಿ ಆಸ್ಟ್ರೇಲಿಯಾ ಈ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಹೆಚ್ಚು ಧರ್ಮ ಪ್ರಚಲಿತವಾಗದೇ ಇರುವಂತಹ ದೇಶವಾಗಿದೆ. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು? ಈಗಿರುವಂಥದ್ದು ಓಂ ಬಿರ್ಲಾ, ಆದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ GV ಮಾಳವಂಕರ್ ಅವರು. ವಿಶ್ವ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಲಿಟ್ರಸಿ ಡೇ. ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ 8ನ್ನು ವಿಶ್ವ ಸಾಕ್ಷರತಾ ದಿನವನ್ನಾಗಿ ಆಚರಿಸುವರು. ಕಾಜಿರಂಗ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ? ಕಾಜಿರಂಗ ವನ್ಯಜೀವಿಧಾಮ ಅಸ್ಸಾಂನಲ್ಲಿ ಕಾಣುತ್ತೇವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2 ರೂಸೋ ಅಥವಾ JJ ರೂಸೋ ಅಂತ ಕರಿತೀವಿ. ಇದನ್ನು ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಭಾರತದಲ್ಲಿ ಇದುವರೆಗೆ 2 ಬಾರಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್, ಇಂದಿರಾ ಗಾಂಧಿ, ಗುಲ್ಜಾರಿಲಾಲ್ ನಂದ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಇವರಲ್ಲಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ 2 ಬಾರಿ ಕಾರ್ಯವನ್ನು ನಿರ್ವಹಿಸಿದಂಥವರು ಗುಲ್ಜಾರಿಲಾಲ್ ನಂದರವರಾಗಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಮುಖ್ಯ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ ಆಫ್ IMF
ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ, ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ ಡಿ ಸಿನಲ್ಲಿದೆ. ವಾಷಿಂಗ್ಟನ್ ಡಿ ಸಿ ಅಮೆರಿಕದ ರಾಜಧಾನಿಯು ಸಮೇತ ಹೌದು. ವಿದೇಶಿ ವಿನಿಮಯ ಉಳಿಕೆ ಮತ್ತು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವ ಶಾಸನವನ್ನು ಜಾರಿಗೆ ತರಲಾದಂಥ ವರ್ಷ ಯಾವುದು? 1974. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ 1974. 1974ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕೆಳಗಿನ ಯಾವ ರಾಷ್ಟ್ರಪತಿಯ ಅವಧಿಯಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು? ಫಕರುದ್ದೀನ್ ಅಲಿ ಅಹಮದ್. ಇವರ ಆಡಳಿತ ಅವಧಿಯ ಸಂದರ್ಭದಲ್ಲಿ ಅಂದರೆ 1975ರಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತೆ. ಆಗ ರಾಷ್ಟ್ರಪತಿಯಾಗಿದ್ದಂಥವರು ಫಕರುದ್ದೀನ್ ಅಲಿ ಅಹಮದ್ ರವರು. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೆಯ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂಥ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಗೆದ್ದ ಏಷ್ಯಾದ ಮೊದಲ ಮಹಿಳೆ ಯಾರು? ಇದಕ್ಕೆ ಸರಿ ಉತ್ತರ ಲೀನಾ. ಚೀನಾದ ಪ್ರಸಿದ್ಧ ಟೆನ್ನಿಸ್ ಆಟಗಾರ್ತಿಯಾದಂಥ ಇವರು 2011ರಲ್ಲಿ ಈ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಆ ಮೂಲಕವಾಗಿ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಗೆದ್ದಂಥ ಏಷ್ಯಾದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. 2019ರ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು? ವಿರಾಟ್ ಕೊಹ್ಲಿ, ಎಂ ಎಸ್ ಧೋನಿ, ಸುರೇಶ್ ರೈನಾ, ದೀಪಾ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾ. ಇದಕ್ಕೆ ಸರಿ ಉತ್ತರ ಆಯ್ಕೆ 4, ದೀಪಾ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾ. ಮೊಟ್ಟ ಮೊದಲ ಬಾರಿಗೆ ಖೇಲ್ರತ್ನ ಪ್ರಶಸ್ತಿಯನ್ನು ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿಯನ್ನು ನೀಡಿದ್ದು 1991-92ರಲ್ಲಿ ಖ್ಯಾತ ಚೆಸ್ ಆಟಗಾರರಾದಂಥ ವಿಶ್ವನಾಥ ಆನಂದ್ ಮೊಟ್ಟ ಮೊದಲ ರಾಜೀವ್ ಗಾಂಧಿ ಖೇಲ್ರತ್ನ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಈ ವರ್ಷ ದೀಪಾ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾರವರಿಗೆ ಈ ಒಂದು ಪ್ರಶಸ್ತಿಯನ್ನು 2019ರಲ್ಲಿ ನೀಡಲಾಯಿತು. ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಇಲ್ಲಿ 4 ವನ್ಯಜೀವಿಧಾಮಗಳನ್ನು ಕೊಟ್ಟಿದ್ದಾರೆ. ಕಾವೇರಿ ವನ್ಯಜೀವಿಧಾಮ, ದಾಂಡೇಲಿ ವನ್ಯಜೀವಿಧಾಮ, ಭದ್ರಾ ವನ್ಯಜೀವಿಧಾಮ, ಮಧುಮಲೈ ವನ್ಯಜೀವಿಧಾಮ. ಇವುಗಳಲ್ಲಿ ಕರ್ನಾಟಕದಲ್ಲಿ ಇಲ್ಲದೇ ಇರುವಂತಹ ವನ್ಯಜೀವಿಧಾಮ ಮಧುಮಲೈ ವನ್ಯಜೀವಿಧಾಮವಾಗಿದೆ. ದಾಲ್ ಸರೋವರ ಎಲ್ಲಿದೆ? ಜೈಪುರ, ಶಿಮ್ಲಾ, ಶ್ರೀನಗರ್ ಹಾಗೆಯೇ ಪಂಜಾಬನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದಾಲ್ ಸರೋವರ ಇರುವಂಥದ್ದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ. ದಾಲ್ ಸರೋವರವನ್ನು ಶ್ರೀನಗರದ ಲೇಕ್ ಆಫ್ ಫ್ಲವರ್ಸ್ ಅಂತಲೂ ಕೂಡ ಕರೆಯುತ್ತಾರೆ. ಇದು ಭಾರತದ ಏಕೈಕ ಹೆಪ್ಪುಗಟ್ಟುವ ಸರೋವರವಾಗಿದೆ. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇವುಗಳ ಇನ್ನೊಂದು ಹೆಸರನ್ನು ಏನಂತ ಕರಿತೀವಿ? ಅರಾವಳಿ ಪರ್ವತ ಶ್ರೇಣಿ, ಪಶ್ಚಿಮಘಟ್ಟ ಪರ್ವತ ಶ್ರೇಣಿಗಳು, ಶಿವಾಲಿಕ್ ಶ್ರೇಣಿಗಳು, ಹಿಮಾದ್ರಿ ಶ್ರೇಣಿಗಳು. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮಘಟ್ಟ ಶ್ರೇಣಿಗಳು ಅಂತಲೂ ಕೂಡ ಕರೆಯುತ್ತೇವೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಬಾಂಗ್ಲಾದೇಶ, ಭೂತಾನ್, ತಜಿಕಿಸ್ತಾನ್ ಹಾಗೆಯೇ ನೇಪಾಳ. ಇವುಗಳಲ್ಲಿ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದಿರುವ ಅಥವಾ ನೆರೆಹೊರೆಯ ದೇಶಗಳಲ್ಲಿ ತಜಿಕಿಸ್ತಾನ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ದೇಶವಾಗಿದೆ.